हेलो फ्रेंड्स, वेलकम बैक टू माय चैनल अरुणा एच एल क्रिएशन्स के स्वागत। इवत्तु नानु ओंदेरडु ना वडुप हेळण अन्कोंडु बंदिदीनि। वडुप पाप अंतंद्रे यावदाद्रू समारंभदोळगे आरती इडकोंडु बेळगदि अवरिगे आमेले नंतर निम्म गंडन हेसरु हेळु अंत केळ्तार। आवाग वडुप कट्टे हेळिद्रे एनो ओंतर गौरव सिगुत्ते। अदक्कोस्कर एल्ल हेण्मक्कळनु ओंद नाल्कु नाल्कु वडुप कल्कोळ्ळ्रि। यावदार समारंभदाग होदागे आरती ಇಡದೊಳಗೆ ಕೇಳ್ತಿರ್ತಾರಲ್ಲ ಅವಾಗ ಹೇಳಿದ್ರಿ, ಅವಾಗ ನಿಮ್ದು ಗಮ್ಮತ್ತ ಬೇರೆ ಆಗ್ತದ, ಅದು ಒಡಪಿನ ಗಮ್ಮತ್ತ ಬೇರೆ. ಅದು ಹೇಳಿ ಬರೀ ಹೆಸರು ಹೇಳಿ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದೆರಡು ಒಡಪು ಹೇಳಿ ಹೋದ್ನಿವೆ ಅಂದರೆ, ಒಂದು ಒಡಪು ಹೇಳಿ ಗಂಡನ ಹೆಸರು ಹೇಳಿದ್ವಿ ಅಂದ್ರೆ ಏನೋ ಒಂಥರ ಗೌರವ ಸಿಕ್ಕಂಗೆ ಆಗ್ತದೆ. ಅದಕ್ಕಾಗಿ ನಾನು ಎಲ್ಲ ಒಡಪು ಕಲಿಸ್ಕೊಡೋಣ ಅಂದ್ಕೊಂಡು ಇವತ್ತು ನಿಮ್ಗೆ ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಹಾಂ ಫ್ರೆಂಡ್ಸ್, ಫಸ್ಟ್ನೇ ಒಡಪು ಹೇಳೋಣವಾ? ಓಕೆ, ಫಸ್ಟ್ನೇ ಒಡಪ ಧಾರವಾಡದಲ್ಲಿರುವುದು ಮುರುಘಾ ಮಠ, ಹುಬ್ಬಳ್ಳಿಯಲ್ಲಿ ಇರುವುದು ಮೂರು ಸಾವಿರ ಮಠ, ಲಿಂಗಪ್ಪನವರ ಹೆಸರು ಹೇಳುವೇನು ಸಾಯು ಮಠ. ಓಕೆ ಥ್ಯಾಂಕ್ಸ್, ಚೆನ್ನಾಗಿತ್ತಲ್ಲ. ನಾನು ನಮ್ಮ ಮನೆಯವ್ರ ಹೆಸರು ಹೇಳಿದ್ದೀನಿ, ನೀವು ಅಲ್ಲಿ ನಿಮ್ಮ ಗಂಡನ ಹೆಸರು ಹೇಳ್ಬೋದು. ಓಕೆ, ಇನ್ನೊಂದ್ಸರಿ ಹೇಳೋಣವಾ? ಧಾರವಾಡದಲ್ಲಿರುವುದು ಮುರುಘಾ ಮಠ, ಹುಬ್ಬಳ್ಳಿಯಲ್ಲಿರುವುದು ಮೂರು ಸಾವಿರ ಮಠ, ಲಿಂಗಪ್ಪನವರ ಹೆಸರು ಹೇಳುವೆನು ಸಾಯು ಮಠ. ಓಕೆ, ಎರಡನೇ ಹೊಡೆದು ಹೇಳ್ತೇನೆ. ವಸಂತ ಮಾಸದಲ್ಲಿ ಚಿಗುರುವುದು ಮಾವಿನ ಮಗಳು, ಲಿಂಗಪ್ಪನವರ ಹೆಸರು ಹೇಳುವೇನು ಕರಿಯಪ್ಪನವರ ಮಗಳು. ಚೆನ್ನಾಗಿತ್ತಲ್ಲ. ಓಕೆ, ಇನ್ನೊಂದ್ಸರಿ ಹೇಳ್ತೇನೆ. ವಸಂತ ಮಾಸದ ಚಿಗುರುವುದು ಮಾವಿನ ಮಗಳು, ಲಿಂಗಪ್ಪನವರ ಹೆಸರು ಹೇಳುವೆನು ಕರಿಯಪ್ಪನವರ ಮಗಳು. ಓಕೆ, ಇವ ಅಲ್ಲಿ ನಾನು ಕರಿಯಪ್ಪನವ್ರು ಅಂತ ಹೇಳಿದಿನ, ಅಲ್ಲಿ ನಿಮ್ಮ ತಂದೆಯವರ ಹೆಸರು ಹೇಳ್ಬೋದು. ಓಕೆ, ಇನ್ನೊಂದು ಮೂರನೇ ಒಡಪ, ಕೋಪದಿಂದ ಆಗುವುದು ತಾಪ, ಕೋಪದಿಂದ ಆಗುವುದು ತಾಪ, ಪರಪೀಡೆಯಿಂದ ಒದಗಿ ಬರುವುದು ಮಹಾಪಾಪ, ಲಿಂಗಪ್ಪನವರ ಗುಣದಲ್ಲಿ ಇಲ್ಲ ಯಾವುದೇ ಲೋಪ. ಹಾ ಫ್ರೆಂಡ್ಸ್, ಮತ್ತೆ ಹೇಳ್ತೇನೆ, ಕೋಪದಿಂದ ಆಗುವುದು ತಾಪ, ಪರಪೀಡೆಯಿಂದ ಒದಗಿ ಬರುವುದು ಮಹಾಪಾಪ, ಲಿಂಗಪ್ಪನವರ ಗುಣದಲ್ಲಿ ಇಲ್ಲ ಯಾವುದೇ ಲೋಪ. ಇನ್ನೊಂದ್ಸರಿ ಹೇಳೋಣ. ಓಕೆ, ಕೋಪದಿಂದ ಆಗುವುದು ತಾಪ, ಪರಪೀಡೆಯಿಂದ ಒದಗುವುದು ಮಹಾಪಾಪ, ಲಿಂಗಪ್ಪನವರ ಗುಣದಲ್ಲಿ ಇಲ್ಲ ಯಾವ ಲೋಪ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ, ಚೆನ್ನಾಗಿತ್ತಲ್ಲ. ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ. ವ್ಯಾಸರೇ ಬರೆದಿದ್ದು ಮಹಾಭಾರತ, ದಾಸರು ಹೇಳುವರು ಹರಿಕಥಾಮೃತ, ಲಿಂಗಪ್ಪನವರ ಸೇವೆಯಲ್ಲಿಯೇ ನನಗೆ ಪರಮಹಿತ. ಇನ್ನೊಂದ್ಸರಿ ಹೇಳ್ತೇನೆ, ವ್ಯಾಸರು ಬರೆದಿದ್ದು ಮಹಾಭಾರತ, ದಾಸರು ಹೇಳುವರು ಅತಿ ಕಥಾಮೃತ, ಲಿಂಗಪ್ಪನವರ ಸೇವೆಯಲ್ಲಿಯೇ ನನಗೆ ಪರಮಹಿತ. ಓಕೆ, ಇನ್ನೊಂದು ಹೆಸರು ಹೇಳ್ತೀನಿ, ಇನ್ನೊಂದು ಉಡುಪು ಹೇಳ್ತೀನಿ. ಐದನೇದು, ಸೂರ್ಯನಾರಾಯಣ ಲೋಕಲೋಕಕ್ಕೆಲ್ಲ ಆರೋಗ್ಯ, ಸೂರ್ಯನಾರಾಯಣರು ಲೋಕಲೋಕಕ್ಕೆ ಎಲ್ಲ ಆರೋಗ್ಯ, ನಮ್ಮ ಲಿಂಗಪ್ಪನವರ ಪಾದವೇ ನನಗೆ ಸಕಲ ಸೌಭಾಗ್ಯ. ಸೂರ್ಯನಾರಾಯಣರು ಲೋಕಲೋಕಕ್ಕೆ ಎಲ್ಲ ಆರೋಗ್ಯ, ನಮ್ಮ ಲಿಂಗಪ್ಪನವರ ಪಾದವೇ ನನಗೆ ಸಕಲ ಸೌಭಾಗ್ಯ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್